ದೇಶ ಸೇವೆಗೆ ಎಲ್ಲರೂ ಬದ್ಧರಾಗಬೇಕು. ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಯುವ ಕಾರ್ಯ ಮಾಡುವುದರ ಜೊತೆಗೆ ದೇಶ ಕಟ್ಟುವ ಕೆಲಸ ಮಾಡಬೇಕು ಎಂದು ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಹೇಳಿದರು. ಅವರು ತಾಲೂಕಾ ಕ್ರೀಡಾಂಗಣದಲ್ಲಿ ನಡೆದ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದಲ್ಲಿ ಸಾರ್ವಜನಿಕ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು, ಅರಣ್ಯ ಬೆಳೆಸಬೇಕು, ಪರಿಸರ ಉಳಿಸಬೇಕು, ಕನ್ನಡ ಭಾಷೆ ಉಳಿಸಬೇಕು, ದೇಶದ ಸಂಸ್ಕೃತಿ ಉಳಿಸಬೇಕು ಮತ್ತು ಗುರು ಹಿರಿಯರ ಪೂಜಿಸುವ ಕೆಲಸ ನಡೆಯಬೇಕು ಎಂಬುದರ ಕುರಿತು ಸಂಕಲ್ಪ ಮಾಡಬೇಕು ಎಂದರು. ಇವತ್ತು ಬಹುಶಃ ಸ್ವಾತಂತ್ರ್ಯ ಅನ್ನೋದು ಒಂದು ಹಬ್ಬ. ಈ ಹಬ್ಬದ ಆಚರಣೆಯಲ್ಲಿ ತಾವೆಲ್ಲ ಭಾಗಿಯಾಗಿದ್ದು, ನಾವೆಲ್ಲ ಇದರಲ್ಲಿ ಭಾಗಿಯಾಗಿರೋದು ನಮಗೆ ಅತ್ಯಂತ ಸಡಗರದ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ. ಅದರಲ್ಲೂ ವಿಶೇಷವಾಗಿ 75 ವರ್ಷಗಳನ್ನ ಪೂರೈಸಿದಂತಹ ಈ ಸಂದರ್ಭದಲ್ಲಿ 75 ವರ್ಷಗಳ ಈ ಒಂದು ಅಮೃತ ಮಹೋತ್ಸವ ಇದೆಯಲ್ಲ, ಇದೊಂದು ಅಮೃತ ಗಳಿಗೆ. ಈ ಅಮೃತ ಗಳಿಗೆಗೆ ಸಾಕ್ಷೀಭೂತರಾಗಿರಲಿಕ್ಕೆ ನಮಗೆಲ್ಲ ಆ ಅವಕಾಶ ಸಿಕ್ಕಿರೋದೇ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅತ್ಯಂತ ಇಡೀ ದೇಶಾದ್ಯಂತ ವಿಜೃಂಭಣೆಯನ್ನ ಆಚರಿಸುವ ಸಲುವಾಗಿ ಕರೆಯನ್ನು ಕೊಟ್ಟಿದ್ರು. ಅದಕ್ಕಾಗಿ ತಮಗೆಲ್ಲ ತಿಳಿದಿರುವಂತೆ ನಾವು ದಿನಾಂಕ 13 ಆಗಸ್ಟ್ 2022 15 ಆಗಸ್ಟ್ 2023 ಹಮ್ಮಿಕೊಂಡಿದ್ವಿ. ಅದರಲ್ಲಿ ಅಭೂತಪೂರ್ವವಾದಂತಹ ಯಶಸ್ವಿಯನ್ನ ಕಂಡಿದ್ದನ್ನ ನಾವು ನೋಡ್ತಾ ಇದ್ವಿ. ಇದರ ಮೂಲಕ ನಮಗೆ ರಾಷ್ಟ್ರಾಭಿಮಾನವಾಗಿ ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದ್ರು. ಎಲ್ಲರೂ ಭಾಗವಹಿಸಿ, ಅದರಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಿ ತಿರಂಗ ಯಾತ್ರೆಯನ್ನ ಮತ್ತು ಹರ್ ಘರ್ ತಿರಂಗ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಮೂಲಕ ದೇಶಾಭಿಮಾನವನ್ನ ಮೆರಿಲಿಕ್ಕೆ, ರಾಷ್ಟ್ರಾಭಿಮಾನವನ್ನ ಮೆರಿಲಿಕ್ಕೆ ನಾವೆಲ್ಲರೂ ಒಂದು ಅಂತ ಮತ್ತೆ ಮತ್ತೆ ಹೇಳಲಿಕ್ಕೆ ನಾವೆಲ್ಲರೂ ಅದಕ್ಕೆ ಸಾಕ್ಷಿಭೂತರಾಗಿದ್ದೀವಿ ಅನ್ನೋದು ನಮ್ಮ ಒಂದು ಹೆಮ್ಮೆ ಅಂತ ಅನ್ಸುತ್ತೆ. ಈ ಒಂದು ಸ್ವಾತಂತ್ರ್ಯ ಮಹೋತ್ಸವದ ಸಂದೇಶದಲ್ಲಿ ಮುಖ್ಯವಾಗಿ ನಾವು ಸ್ಮರಣಿಕೆಯನ್ನು ಮಾಡಬೇಕಾಗತ್ತೆ. ಯಾರನ್ನ ಸ್ಮರಣಿಸಬೇಕಾಗತ್ತೆ ಅಂದ್ರೆ, ಸುಮಾರು 100-200 ವರ್ಷಗಳ ಕಾಲ ಬ್ರಿಟಿಷರ ದಾಸ್ಯದಿಂದ ಮುಕ್ತ ಮಾಡಿದಂತಹ ದೇಶದ ಸ್ವಾತಂತ್ರ್ಯ ಹೋರಾಟಗಾರನ್ನ ನಾವು ಈ ಹಂತದಲ್ಲಿ ನಾವು ಅವರನ್ನ ನೆನೆಯಬೇಕು. ಅವರ ತ್ಯಾಗ ಬಲಿದಾನ ನಮಗೆ ಸ್ಫೂರ್ತಿಯಾಗಬೇಕು. ಅದನ್ನ ನಾವು ಮುಂದುವರಿಸಿಕೊಂಡು ದೇಶ ಪ್ರೇಮದ ಹೆಜ್ಜೆಯನ್ನ ಹಾಕಬೇಕಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸ್ವಾತಂತ್ರ್ಯದ ಕಿಚ್ಚು ಬಹಳ ಮುಖ್ಯವಾಗಿ, ವಿಶೇಷವಾಗಿ ಸ್ವಾತಂತ್ರ್ಯ ಪ್ರೇಮಿಗಳನ್ನ ಅಥವಾ ಸ್ವಾತಂತ್ರ್ಯ ಹೋರಾಟಗಾರನ್ನ ನೆನೆಯುವ ಮುಂಚೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿಯೇ ಆ ಒಂದು ಸ್ವಾತಂತ್ರ್ಯದ ಕಿಚ್ಚು ಬೇರೆ ಎಲ್ಲ ಇಡೀ ರಾಷ್ಟ್ರಾದ್ಯಂತ ಹರಡುವಕ್ಕಿಂತ ಮುಂಚೆನೆ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ನಾವೆಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮರವರನ್ನ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಆ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದವರು ಅವರೇ. ಅದೇ ರೀತಿ ಸಂಗೊಳ್ಳಿ ರಾಯಣ್ಣ, ನೋಡ್ರಿ ಎಂತಹ ಆಶ್ಚರ್ಯಕರ ಸಂಗತಿ ಅಂದ್ರೆ, ಆಗಸ್ಟ್ 15ರಂದು ಸಂಗೊಳ್ಳಿ ರಾಯಣ್ಣ ಜನನ ಆಗ್ತಾರೆ, ಜನವರಿ 26ರಂದು ಅವರು ಹುತಾತ್ಮರಾಗ್ತಾರೆ. ಅಂತಹ ಒಂದು ದೈವ ಭಕ್ತಿ, ದೇಶಭಕ್ತಿ ಇರತಕ್ಕಂತಹ, ರಾಷ್ಟ್ರಾಭಿಮಾನವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಬೆಳಗಾವಿ ಜಿಲ್ಲೆಯವರು ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಹೆಮ್ಮೆ ಪಡ್ತೀನಿ. ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಸ್ವಾತಂತ್ರ್ಯ ಮಹೋತ್ಸವದ ಅಮೃತ ಗಳಿಗೆಯಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಮಹಾತ್ಮ ಗಾಂಧೀಜಿಯವರನ್ನ ನೆನೆಯದೇ ಇರಲಿಕ್ಕೆ ಸಾಧ್ಯವಿಲ್ಲ. ಅವರ ಅಹಿಂಸಾ ತತ್ವ, ಅವರ ಸತ್ಯಬೋಧನೆ ಇದ್ದು ಅದನ್ನೆಲ್ಲ ಒಗ್ಗೂಡಿಸಿ ನಾವೆಲ್ಲ ಭಾರತೀಯರು ಒಂದು, ಅವನ್ನೆಲ್ಲ ಒಂದೇ ವೇದಿಕೆಗೆ ತರಬೇಕಂತಹ ಒಂದು ಛಲದಿಂದ ಹೋರಾಡಿ ಅದನ್ನ ಯಶಸ್ವಿಗೊಳಿಸಿದವರು ಸರ್ದಾರ್ ವಲ್ಲಭಾಯಿ ಪಟೇಲ್. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕೊಡುಗೆ, ಸಂವಿಧಾನ ಶಿಲ್ಪಿ, ಏನು ಅಸ್ಪೃಶ್ಯತೆಯನ್ನ ಹೋಗಲಾಡಿಸಿಕ್ಕೆ ಛಲ ತೊಟ್ಟು ಅದನ್ನ ಸಂವಿಧಾನದಲ್ಲಿ ಅಳವಡಿಸುವ ಮೂಲಕ ಅಸಮಾನತೆಯನ್ನ ಹೋಗಲಾಡಿಸಿದಂತಹ ಡಾಕ್ಟರ್ ಹೋಗಲಾಡಿಸಲಿಕ್ಕೆ ನಮ್ಗೆಲ್ಲರೂ ಭದ್ರ ಬುನಾದಿಯನ್ನ ಹಾಕಿಕೊಂಡಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ನಾವು ನೆನೆಯಬೇಕಾಗುತ್ತೆ. ಇತಿಹಾಸವನ್ನ ಮರೆತವರು ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯವಿಲ್ಲ ಮತ್ತು ಭವಿಷ್ಯವನ್ನು ಅವರಿಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನ ಹೇಳಿ ದೇಶ ಪ್ರೇಮ ಒಪ್ಪಿಸಿದಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಗಿರಬಹುದು. 23ನೇ ವಯಸ್ಸಿನಲ್ಲಿ ದೇಶಾಭಿಮಾನವನ್ನು ಬೆಳೆದು ಅಪ್ರತಿಮ ಧೈರ್ಯಶಾಲಿಯಾಗಿ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿದಂತಹ ಭಗತ್ ಸಿಂಗ್ ಆಗಿರಬಹುದು. ಯುವಕರ ಪಡೆಯನ್ನು ಕಟ್ಟಿ ನಾನು ಬ್ರಿಟಿಷರ ದಾಸ್ಯಕ್ಕೆ ಒಳಗಾಗುವುದಿಲ್ಲ, ಅವರ ಬಂಧನಕ್ಕೆ ನಾನು ಒಳಗಾಗುವುದಿಲ್ಲ, ಏನೇ ಇದ್ರೂ ಸ್ವಾತಂತ್ರ್ಯಕ್ಕಾಗಿ, ಆಜಾದಿಗಾಗಿ ನಾನು ಹೋರಾಡ್ತೀನಿ ಅಂತೇಳಿ ಅವರ ಹೆಸರಲ್ಲೇನೆ ಆಜಾದಿ, ಚಂದ್ರಶೇಖರ್ ಆಜಾದ್ ಆಗಿರಬಹುದು ಅಥವಾ ಕ್ರಾಂತಿಕಾರಿ ವೀರ ಸಾವರ್ಕರ್ ಆಗಿರಬಹುದು, ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿಕಾರದ ವಿವಿಧ ಮಾರ್ಗಗಳ ಮೂಲಕ ಇಡೀ ಸ್ವಾತಂತ್ರ್ಯವನ್ನು ಹೇಗೆ ಪಡೆಯಬೇಕು ಅಂತೇಳಿ ಯುವಕರಿಗೆ ಸ್ಫೂರ್ತಿದಾಯಕ ವಿವಿಧ ಪುಸ್ತಕಗಳನ್ನು ಪ್ರಕಟಿಸುವ ಮೂಲಕ ಕ್ರಾಂತಿಯನ್ನ ಬೀಜ ಬಿಚ್ಚಿದಂತಹ ಶ್ರೀಯುತ ವೀರ್ ಸಾವರ್ಕರ್ ಆಗಿರಬಹುದು, ಪಂಜಾಬ್ ಕೇಸರಿ ಎಂದು ಹೆಸರುವಾಸಿಯಾಗಿ ಸೈಮನ್ ಕಮಿಷನ್ ವಿರುದ್ಧ ಉಗ್ರವಾದಂತಹ ಹೋರಾಟ ಮಾಡಿದಂತಹ ಶ್ರೀಯುತ ಲಾಲಾ ಲಜಪತ್ ರಾಯ್ ಆಗಿರಬಹುದು. ಅಧ್ಯಕ್ಷತೆಯನ್ನು ಶಾಸಕ ಗಣೇಶ್ ಹುಕ್ಕೇರಿ ವಹಿಸಿದ್ದರು. ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಮಾತನಾಡಿದರು. ದೇಶದ ತುಂಬಾ, ರಾಜ್ಯದ ತುಂಬಾ, ಪ್ರತಿ ಮನೆ ಮನೆಗೆ ಇವತ್ತು ತಿರಂಗ ಜೆಂಡಾವನ್ನ ಹತ್ತುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡಿದೀವಿ. ಇವತ್ತು ನೀವು ಬಲಗಡೆ ನೋಡಬೇಕಾದ್ರೆ
ನಮ್ಮಲ್ಲಿ ಎಲ್ಲ ಸಮಾಜದ ವರ್ಗದವರು ಮತ್ತು ಎಲ್ಲ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವೇದಿಕೆ ಮೇಲೆ ಇದ್ದಾರೆ ಇದರಲ್ಲ ಇದು ಬಹಳ ಒಂದು ಸಂತೋಷದ ವಿಷಯ ಅಂತ ನಾನು ವ್ಯಕ್ತಪಡಿಸಿ ಕೊಡ್ತೀನಿ ನಾವೆಲ್ಲ ನೋಡ್ತಾ ಇದ್ದೆ ನಮ್ಮ ನಮ್ಮ ಈ ಕಡೆ ಅಥವಾ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಆಗಲಿ ಚಿಕ್ಕೋಡಿ ಜಿಲ್ಲೆ ತಾಲೂಕಿನಲ್ಲಿ ಆಗಲಿ ಒಂದು ಇವತ್ತು ಶಿಕ್ಷಣ ಮಕ್ಕಳು ಶಿಕ್ಷಣ ಕಲಿತಾ ಇದ್ದಾರಲ್ಲ ಇವತ್ತು ಎಲ್ಲರೂ ಒಕ್ಕಟ್ಟಾಗಿ ಆ ವೇದಿಕೆ ಮೇಲೆ ಕೂತಿದ್ದಾರೆ ಅದೇ ಪ್ರಕಾರ ನಾನು ಎಂದೂ ಕೂಡ ತಿರುಗಿ ನೋಡಿನಿ ಎಲ್ಲ ಸಮಾಜದ ವರ್ಗದವರು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದಾರಲ್ಲ ಅವ್ರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಈ ಪರಿಸ್ಥಿತಿ ಮುಂದುವರಿಬೇಕು ನಮ್ಮಲ್ಲಿ ಹೊಂದಾಣಿಕೆ ಮಾಡಿಕೊಂಡು ನಮ್ಮಲ್ಲಿ ಜಾತಿ ಜಾತಿ ಅಂತ ನಾವು ಬಡದಾಡದ ನಾವೆಲ್ಲರೂ ಒಂದೇ ಅಂತ ನಾವು ಸ್ವಾತಂತ್ರ್ಯ ತಂದುಕೊಟ್ಟ ಎಲ್ಲ ಸಮಾಜದ ವರ್ಗದವರು ನಾವೆಲ್ಲ ಒಂದೇ ಅಂತ ತಿಳ್ಕೊಂಡು ಮುನ್ನಡೆ ನಡೆಯುವಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಎ ಸಿ ಅವ್ರಿಗೆ ಒಂದೆರಡು ಮಾತು ಹೇಳ್ತಾ ಇದ್ದೀನಿ ತಾವು ಈಗಾಗಲೇ ವಿಚಾರವನ್ನು ವ್ಯಕ್ತ ಮಾಡಿದಿರಿ ತಾವು ಇವತ್ತ ಒಂದು ಒಂದು ವರ್ಷದ ಒಳಗಾಗಿ ಈ ಏನು ಪ್ರತಿ ವರ್ಷ ಪ್ರವಾಹ ಬರ್ತೈತಿ ಆ ಪ್ರವಾಹಕ್ಕೆ ನಾವು ವಿರುದ್ಧವಾಗಿ ಹೋಗ್ಬೇಕು ಅದನ್ನ ಪ್ರವಾಹದಿಂದ ಮುಕ್ತ ಮಾಡಬೇಕಂತ ಜನರನ್ನ ನಾವು ಐದು ಬ್ರಿಡ್ಜ್ಗಳನ್ನ 1917ರಲ್ಲಿ ನಾವು ಇರ್ಬೋದು ಕವಡಿಮಠ ಅವರು ಇರ್ಬೋದು 1917ದಲ್ಲೇ ಐದು ಬ್ರಿಡ್ಜ್ಗಳನ್ನು ನಾವು ಮಂಜೂರು ಮಾಡ್ತಿದ್ವಿ ಉದಾಹರಣೆ ಕಲ್ಲೋಳು ಮತ್ತು ಎಡೂರು ಇರ್ಬೋದು ಮತ್ತು ಮಲಿಕ್ವಾಡ್ ದತ್ವಾಡ್ ಇರ್ಬೋದು ಜುಗೋಳ ಖಿದ್ರಾಪುರ್ ಇರ್ಬೋದು ನಮ್ಮ ಕುಡ್ಸಿ ರಾಯಬಾಗ್ ಇವು ಅಂಥವು ಸುಮಾರು ಐದು ಬ್ರಿಡ್ಜ್ಗಳಿದಾವೆ ಅವು ಮುಕ್ತಾಯ ಹಂತಕ್ಕೆ ಬಂದಿದಾವೆ ವಿಶೇಷವಾಗಿ ಅದಕ್ಕೆ ಸಾಕಷ್ಟು ಜನರು ಮುಂದೆ ಬಂದ ನೀವು ಪ್ರಯತ್ನ ಮಾಡಿದ್ದೀರಿ ಪ್ರಯತ್ನ ಮಾಡಿ ಜನರಿಂದ ಅಲ್ಲಿ ಜಮೀನು ಏನು ಎಕ್ವೈರ್ ಮಾಡಬೇಕಾಗಿತ್ತು ಅದೆಲ್ಲ ಎಕ್ವೈರ್ ಆಗಿ ಆದರೆ ನೀವು ಪ್ರತಿ ತಿಂಗಳು ಒಂದು ಈ ಐದು ಬ್ರಿಡ್ಜ್ಗಳನ್ನು ಮುಂದಿನ ಸರಿ ಪ್ರವಾಹದಿಂದ ಜನರನ್ನು ನಾವಿವತ್ತು ಅವ್ರನ್ನ ಪ್ರವಾಹದಿಂದ ಅವ್ರಿಗೆ ಪ್ರವಾಹದಿಂದ ಮುಕ್ತ ಮಾಡಬೇಕಾದ್ರೆ ನೀವು ಪ್ರತಿ ತಿಂಗಳ ಒಂದು ಮೀಟಿಂಗ್ ಮಾಡಬೇಕು ಪತ್ರಕರ್ತರು ಮಾಧ್ಯಮದವರು ಜನರ ಸಂಕಷ್ಟಗಳನ್ನು ನಮ್ಮ ಮುಂದೆ ಪತ್ರಿಕೆ ಮುಖಾಂತರ ಮಾಧ್ಯಮದ ಮುಖಾಂತರ ನಮ್ಮ ಮುಂದೆ ತರ್ತಾ ಇದ್ದಾರೆ ಇವತ್ತು ಆ ಜನರನ್ನು ನಾವು ಇವತ್ತು ಮುಕ್ತ ಮಾಡಬೇಕಾದ್ರೆ ಆ ಬ್ರಿಡ್ಜ್ಗಳನ್ನ ನಾವು ಮಾಡಿದ್ರೆ ಸಾಕಷ್ಟು ಪ್ರವಾಹದಿಂದ ನಾವು ಜನರನ್ನ ರಕ್ಷಿಸಲಿಕ್ಕೆ ಅನುಕೂಲ ಆಗ್ತೈತೆ ಅಂತ ಈ ಸಂದರ್ಭದಲ್ಲಿ ನಾವು ಮತ್ತು ಕವಟಿಗೆ ಮಾಡಿ ಕೂತಾಗ ಅದೇ ವಿಚಾರ ನಾವು ಮಾತಾಡ್ತೇವೆ ಎರಡನೇ ವಿಚಾರ ಕುಡ್ಸಿ ಮತ್ತು ಬಾಗಲಕೋಟ ನಿಮ್ಮ ಕ್ಷೇತ್ರಕ್ಕೆ ಬರ್ತೀವಿ ಕುಡ್ಸಿ ಬಾಗಲಕೋಟ ಬಾಗಲಕೋಟದಿಂದ ಕುಡ್ಸಿ ಕ್ಷೇತ್ರ ತನಕ ಈಗಾಗಲೇ ಅಲ್ಲಿ ಲೋಕಸಭಾ ಸದಸ್ಯರು ಅದಕ್ಕೆ ಜಮೀನವನ್ನು ಕೊಟ್ಟಿದ್ದಾರೆ ಇನ್ನು ಮುಂದಿನ ಜಮೀನವನ್ನು ನಾವು ಎಕ್ವೈರ್ ಮಾಡಬೇಕಾಗಿದೆ ಅದಕ್ಕೆ ಮಣ್ಣಿನ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾದಾಗ ಅವ್ರು ಹೇಳ್ತಿದ್ರು 67 ಕೋಟಿ 70 ಕೋಟಿ ರೂಪಾಯಿ ಬೇಕಂತ ಹೇಳ್ತಿದ್ರು ನೀವು ಸರ್ಕಾರಕ್ಕೆ ಪತ್ರ ಬರೀರಿ ನೀವು ನಾವಾಗಲಿ ಕೌಡಿಮಠ ಅವರಾಗಲಿ ಲೋಕಸಭಾ ಸದಸ್ಯರಾಗಲಿ ನಾವು ಪ್ರಯತ್ನ ಮಾಡಿ ಆ ಹಣವನ್ನು ತರುವಂಥ ವ್ಯವಸ್ಥೆ ಮಾಡ್ತೀವಿ ಕುರ್ಚಿ ಮತ್ತು ಬಾಗಲಕೋಟ್ ಬ್ರಿಡ್ಜ್ ನೀವು ಮುಂದಿನ ವರ್ಷ ನೀವು ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆ 76ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುವಾಗ ಇವೆರಡೂ ಕೆಲಸಗಳು ಆಗಬೇಕು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಹಾಂತೇಶ್ ಕೌಟಗಿಮಠ್ ಪ್ರವೀಣ್ ಕಾಂಬಳೆ ಸಂಜಯ್ ಕೌಟಗಿಮಠ್ ಬಾಳಾಸಾಹೇಬ್ ವಡ್ಡರ್ ತಹಶೀಲ್ದಾರರಾದ ಸಿಎಸ್ ಕುಲಕರ್ಣಿ ಡಿವೈಎಸ್ಪಿ ಬಸವರಾಜ್ ಎಲಿಗಾರ್ ಸಿಪಿಐ ಆರ್ಆರ್ ಪಾಟೀಲ್ ಆರೋಗ್ಯಾಧಿಕಾರಿ ಡಾ ವಿಠಲ್ ಶಿಂದೆ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ನಾಗರಾಜ್ ಬುರಡ್ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಿಇಒ ಎಂಎ ಹಿರೇಮಠ್ ಸ್ವಾಗತಿಸಿದರು ಶಿಕ್ಷಕಿ ಮಹಾದೇವಿ ಪಾಟೀಲ್ ನಿರೂಪಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಇವತ್ತು ಸಂವಿಧಾನ ಬರೆದ ಮೇಲೆ ಇವತ್ತು ವೇದಿಕೆ ಮೇಲಾಗಲಿ ಮತ್ತು ವೇದಿಕೆ ಮುಂದುವರಿ ಸನ್ಮಾನ್ಯ ಪ್ರಕಾಶ್ ಅಂತ ಉಕ್ಕೇರಿಯವರು ಹೇಳಿದರು ಎಲ್ಲ ಸಮಾಜದವರಾಗಲಿ ಯುವಕರಾಗಲಿ ಇವತ್ತು ಪ್ರತಿಯೊಬ್ಬರು ಪ್ರತಿನಿಧಿ ಇವತ್ತು ವೇದಿಕೆ ಮೇಲೆ ಕುಳಿಸ್ಬೇಕಾದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂದರ್ಭದಲ್ಲಿ ನಾವು ಯಾವತ್ತೂ ನಡೆಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ದೇಶದ ಬೆನ್ನಲ್ಲಿ ಇದ್ದಂಥ ರೈತರಾಗಲಿ ಯೋಧಾಗಲಿ ಇವತ್ತು ಯಾವ ರೀತಿ ಘರ್ ಘರ್ ತಿರಂಗವನ್ನು ಪ್ರತಿಯೊಬ್ಬರು ಆಚರಿಸ್ತಾ ಇದ್ದಾರೋ ಆ ನಿಟ್ಟಿನಲ್ಲಿ ನಾ ಈ ವೇದಿಕೆ ಮೂಲಕ ಹೇಳ್ಬೇಳ್ತೀನಿ ಬರೀ ಘರ ಘರ ತಿರಂಗ ಇಲ್ಲ ಘರ ಘರ ಒಬ್ಬ ಪ್ರತಿಯೊಬ್ಬ ಯೋಧ ಅದ ಮುಂದಿನ ಜನ್ಮದಲ್ಲಿ ದೇಶ ಕಟ್ಟಕ್ಕಾಗಲಿ ಮತ್ತು ದೇಶ ಸಂಬಂಧದಲ್ಲಿ ಪ್ರತಿಯೊಬ್ಬರ
ಮಣಿಯಲ್ಲಿ ಒಬ್ಬ ಯೋಧ ಅದು ಯುವಕ ಮುಂದೆ ಬಂದ ಈ ದೇಶವನ್ನು ಕಟ್ಟಬೇಕಂತ ಸಂದರ್ಭದಲ್ಲಿ ಹೇಳಿ